ಪ್ರಖ್ಯಾತ ಮೈಸೂರು ದಸರಾ ಹಿನ್ನೆಲೆ ಕಳೆದ ವರ್ಷದಂತೆ ಈ ವರ್ಷವೂ ಕೂಡ ಸರಳ ದಸರಾ ಆಚರಣೆಗೆ ಸರ್ಕಾರ ಮುಂದಾಗಿದೆ. ಅಕ್ಟೋಬರ್ 15ರ ಸಂಜೆ 5:36ಕ್ಕೆ ಜಂಬೂ ಸವಾರಿ ಆರಂಭ ಆಗುತ್ತೆ. ಅಕ್ಟೋಬರ್ 15ರ ಸಂಜೆ 4:36ರಿಂದ 4:44ರವರೆಗೆ ನಂದಿ ಪೂಜೆ ನಡೆಯುತ್ತೆ. ದಸರಾ ಉದ್ಘಾಟಕರ ಆಯ್ಕೆ ಸಿಎಂ ವಿವೇಚನೆಗೆ ಬಿಟ್ಟಿತು. ವೀರನ ಹೊಸಹಳ್ಳಿಯಿಂದ ಗಜಪಡೆ ಪ್ರಯಾಣವನ್ನು ಬೆಳೆಸುತ್ತೆ. 9 ದಿನ ಅರಮನೆಯ ಒಳಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೀತವೆ. ಗಜಪಡೆಯಲ್ಲಿ 5 ಹೆಣ್ಣಾನೆ 3 ಗಂಡಾನೆ ಭಾಗಿಯಾಗಿರುತ್ತೆ. ಚಾಮುಂಡೇಶ್ವರಿ ಉತ್ಸವ ಮೂರ್ತಿ ದರ್ಶನಕ್ಕೆ ಅವಕಾಶವನ್ನು ಕೂಡ ಇರುತ್ತೆ. ಮೈಸೂರು ಉಸ್ತುವಾರಿ ಸಚಿವ ಸೋಮಶೇಖರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಾಡ್ತಕ್ಕಂಥದ್ದು ಯಾರು ಉದ್ಘಾಟನೆ ಮಾಡ್ತಕ್ಕಂಥದ್ದನ್ನು ಮುಖ್ಯಮಂತ್ರಿಗಳಿಗೆ ಅಧಿಕಾರ ಕೊಟ್ಟಿದ್ದೇವೆ. ಮುಖ್ಯಮಂತ್ರಿಗಳು ಎಲ್ಲರನ್ನ ವಿಶ್ವಾಸ ತೆಗೆದುಕೊಂಡು ನಾನು ಹೇಳ್ತೀನಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಆಮೇಲೆ 9 ದಿವಸ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ಯಾಲೇಸ್ ಒಳಗಡೆನೆ ಮಾಡ್ತಕ್ಕಂಥದ್ದು, ವರ್ಚುವಲ್ ಮುಖಾಂತರ ಮಾಡ್ತಕ್ಕಂಥದ್ದು ಕೂಡ ತೀರ್ಮಾನ ಆಗಿದೆ. ಆಮೇಲೆ ಯಾರ್ಯಾರು ಕನ್ನಡಿಗರು ಕರ್ನಾಟಕದವರು ಅವರಿಗೆ ಪ್ರೋಗ್ರಾಮ್ ಮಾಡಬೇಕು ಅಂತಕ್ಕಂಥದ್ದು, ಜೊತೆಗೆ ನಂಜನಗೂಡು ದೇವಸ್ಥಾನದಲ್ಲೂ ಕೂಡ ಹೋದ ವರ್ಷ ಮಾಡಿರಲಿಲ್ಲ ಕೋವಿಡ್ ಅಂತೇಳಿ, ಅಲ್ಲೂ ಕೂಡ 9 ದಿವಸ ದೇವಸ್ಥಾನ ಆವರಣದೊಳಗಡೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ತೀರ್ಮಾನ ಆಗಿದೆ. ನಂದಿ ಪೂಜೆ 4:36ರಿಂದ 4:46, 5:00ರಿಂದ 5:30 ಜಂಬೂ ಸವಾರಿ ಪ್ಯಾಲೇಸ್ ಒಳಗಡೆನೆ ಇರ್ತಕ್ಕಂಥದ್ದು. ಆಮೇಲೆ ದೀಪಾಲಂಕಾರ ಹೋದ ಸಾರಿ 60 ಕಿಲೋಮೀಟ್ರಿಗೆ ಮಾತ್ರ ಸೀಮಿತ ಮಾಡಿದ್ದು, ಕೋವಿಡು ಜಾಸ್ತಿ ಇದೆ ಅಂತಕ್ಕಂಥದ್ದು. ಈ ಸಾರಿ ಕೋವಿಡ್ ಕಮ್ಮಿ ಇರೋದ್ರಿಂದ ಸುಮಾರು 100 ಕಿಲೋಮೀಟರ್ಸ್ ಮಾಡಬೇಕು ಅಂತಕ್ಕಂಥದ್ದು. ಹಿರಿಯ ಇತಿಹಾಸ ತಜ್ಞರು ಪ್ರೊಫೆಸರ್ ನಂಜರಾಜ್ ಅರಸು ಅವರ ಜೊತೆ ಮಾತನಾಡೋದಕ್ಕೆ ಜಾಯ್ನ್ ಆಗ್ತಾ ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ, ಹೇಳಿ ವಾಸು. ಸರ್, ನನಗೆ ಗೊತ್ತಿರೋ ಹಾಗೆ ನಾನು ನೋಡಿದ ಹಾಗೆ ಇಲ್ಲಿವರೆಗೂ ಕೂಡ ಕಳೆದ ಬಾರಿ ಒಂದನ್ನು ಬಿಟ್ಟರೆ ಇಷ್ಟೊಂದು ಸರಳವಾಗಿ ದಸರಾ ಆಚರಣೆ ಮಾಡಿರುವಂಥದ್ದು ನನಗೆ ಗೊತ್ತಿಲ್ಲ. ಈ ಹಿಂದೆ ಎಲ್ಲಾದರೂ ಈ ರೀತಿಯಾದ ಪ್ರಕರಣಗಳು ನಡೆದಿದಾವ ಸರ್? ಸರ್, ಹಿಂದೆ ನಿಲ್ಸೇ ಬಿಟ್ಟಿದ್ದಾರೆ. ಇಂಥ ಕೆಟ್ಟ ಪರಿಸ್ಥಿತಿ ಬಂದಾಗ ಎಸ್ಎಂ ಕೃಷ್ಣ ಇದ್ದಾಗ ಒಂದ್ ವರ್ಷ ನಿಲ್ಸೇ ಬಿಟ್ರು ದಸರಾನ. ಓಕೆ ಓಕೆ. ಹೆಣ ಹೊಚ್ಕೊಂಡು ಹೋಗ್ತಿರೋ ಹೊತ್ತಲ್ಲಿ ಈ ದಸರಾ ಆಚರಿಸೋದು ಯಾತಕ್ಕೆ? ದಸರಾ ಸರ್ಕಾರದ ಕಾರ್ಯಕ್ರಮ ಅಲ್ಲ ವಾಸುದೇವ್ ಇದರಲ್ಲಿ. ಎಸ್, ಓಕೆ. ಈಗ ಏನ್ ದಸರಾ ಅಂತ ಹೇಳ್ತಾರೆ, ಇದು ಇದು ಮೈಸೂರು ನಗರಕ್ಕೆ ಪ್ರವಾಸೋದ್ಯಮದ ದೃಷ್ಟಿಯಿಂದ ಇದನ್ನ ಅವ್ರು ಆಚರಿಸ್ತಾರೆ ಅಷ್ಟೇ. ಮೈಸೂರು ನಗರದಲ್ಲಿ ಬೇರೆ ಯಾವ ಆಕರ್ಷಣೆ ಇರುವಂತ ಹಬ್ಬವೂ ಇಲ್ಲ. ಮಹಾರಾಜರು ಆಚರಿಸ್ತಾ ಇದ್ದ ದಸರಾ ಉತ್ಸವ ಬೇರೆ. ಮಹಾರಾಜರು ದೈಚಾಮರಾಜ ಒಡೆಯರು 1969 ಅಕ್ಟೋಬರ್ ನಲ್ಲಿ ಕೊನೆಯಲ್ಲಿ ಕೂತ್ಕೊಂಡಿದ್ದವರು. ಓಕೆ. ಮೈನ್ ದರ್ಬಾರ್ ಹಾಲು ಮತ್ತೆ ಅಂಬಾರಿಲಿ ಕೂತು ಅವರು ಇದಕ್ಕೋದದ್ದು ಬನ್ನಿ ಮಂಟಪಕ್ಕೆ. ಓಕೆ. ಇಲ್ಲಿ 1969 ಡಿಸೆಂಬರ್ಗೆ ಇಂದಿರಾ ಗಾಂಧಿಯವರು ರಾಷ್ಟ್ರೀಯ ಸಮಾಜವಾದಿ ಸಿದ್ಧಾಂತದ ಪ್ರಕಾರ ರಾಜರಿಗೆ ಕೊಡ್ತಾ ಇದ್ದಂತ ಗೌರವ ಧವನವನ್ನು ನಿಲ್ಲಿಸ್ತಾರೆ. ಬ್ಯಾಂಕ್ಗಳ ರಾಷ್ಟ್ರೀಕರಣ ಮಾಡ್ತಾರೆ. ಎಸ್. ಕಾನ್ಸ್ಟಿಟ್ಯೂಷನ್ಗೆ ಅದನ್ನ ಸೇರ್ಸಕ್ ಹೋಗ್ತಾರೆ. ಒಂದು ಹೋಟೆಲ್ ಬಿದ್ದೋಗುತ್ತೆ, ಅದು 71ಕ್ಕೆ ನಮ್ಗೆ ಅಂಗಾರಂಬಿಡಿ. ಇವರು ಯಾವಾಗ ರಾಜಧನ ರದ್ದಾಯ್ತು, ಜೈಚಾಮ್ ರಾಜ್ ಒಡೆಯರು 75 ಇಸ್ವಿಲಿ ನಾನು ಮಹಾರಾಜ ಅಲ್ಲ, ನಾನು ಸಾಮಾನ್ಯವಾದ ಮನುಷ್ಯ, ಟ್ಯಾಕ್ಸ್ ಪೇಯರ್ ಎಲ್ಲರಾಗೆ, ಸಿಂಹಾಸನದಲ್ಲಿ ಕೂತ್ಕೊಳ್ಳೋ ನೈತಿಕತೆ ನಮ್ಗಿಲ್ಲ, ಕೂತು ನೈತಿಕತೆ ಇಲ್ಲ ಅಂತಾಗುತ್ತೆ, ನಾನು ಕೂತ್ಕೊಳ್ಳೋ ಅಧಿಕಾರ ಇಲ್ಲ. ಅವ್ರು ಕೂತ್ಕೊಳ್ಳೋದಿಲ್ಲ. ಆದ್ರೆ ಸಿಂಹಾಸನ ಮನೇಲಿರೋದ್ರಿಂದ ಕೆಲವು ಅದಕ್ಕೆ ಅಂಟಾಕೊಂಡ್ ಬಂದಿರುವಂತ ಕೆಲವು ಆಚರಣೆಗಳನ್ನ ಫಾಲೋ ಮಾಡ್ಬೇಕು. ಅದಕ್ಕೋಸ್ಕರ ಅವ್ರೇನ್ ಮಾಡ್ತಾರೆ, ಸಿಂಹಾಸನ ಇದೆ ದಸರಾ ಇವ್ರು ಸಿಂಹಾಸನಲ್ಲಿ ಕೂತ್ಕೋಬೇಕು ಅದ್ ಬಿಟ್ಟು ವೈನ್ ದರ್ಬಾರ್ ಅಲ್ಲಿ ಅಂಬಾವಿಲಾಸಕ್ಕೆ ಅದನ್ನ ಸ್ಥಳಾಂತರ ಮಾಡ್ತಾರೆ ಸಿಂಹಾಸನ. ಓಕೆ. ಅಲ್ಲಿ ದರ್ಬಾರ್ ಅಂತಾರೆ, ತಮ್ಮ ಪೂಜೆ ಮಾಡ್ತಾರೆ, ತಮ್ಮ ಪ್ರತಿನಿಧಿಯಾಗಿ ಪಟ್ಟದ ಕತ್ತಿಯನ್ನ ಅಲ್ಲಿಡ್ತಾರೆ. ಓಕೆ. ಇವ್ರು ಕೂತ್ಕೊಳ್ಳೋದಿಲ್ಲ, ಆಚರಣೆ ಕಂಟಿನ್ಯೂ ಆಗ್ಬೇಕಲ್ಲ ಅಂತ ಅಷ್ಟೇನೆ. ಇವ್ರು ಆಮೇಲೆ ವಿಜಯದಶಮಿ ದಿನ ಕಾರಲ್ಲಿ ಅಲ್ಲಿಗೆ ಹೋಗ್ತಾರೆ, ಬನ್ನಿ ಮಂಟಪಕ್ಕೆ ಪೂಜೆ ಮಾಡ್ತಾರೆ. 70-71ರಲ್ಲಿ ಮೈಸೂರು ನಾಗರಿಕರು ಎಲ್ಲೋ ನಿಂತೋಗುತ್ತಲ್ಲಪ್ಪ ಇದು ಅಂತ 70-71ರಲ್ಲಿ ಅವರೇ ಏನೋ
ಝೂ ಇಂದ ಆನೆ ಬಾಡಿಗೆಗೆ ತಂದು ಕನ್ನಡ ಹೋರಾಟಗಾರರು 70ನೇ ಇಸ್ವಿಲಿ ಭುವನೇಶ್ವರಿ ಇಟ್ಟು ಮೆರವಣಿಗೆ ಮಾಡ್ತಾರೆ. ಆಮೇಲೆ 71ಕ್ಕೆ ಎಫ್ ಕೆ ಇರಾನಿ, ಎಂ ಎಲ್ ಎ ಜಯದೇವ್ ರಾಜಸ್ ಇವ್ರು ಸೇರ್ಕೊಂಡು ನಾಗರಿಕರು ಸೇರ್ಕೊಂಡು ಸಾಫಾಂಡ್ ಹಾಲ್ ಮುಂಬಾಗದ ಗೋವರ್ಸ್ ಗ್ರೌಂಡ್ ಇಂದ ರೇಸ್ ಕೋರ್ಸ್ ಶುರು ಮಾಡ್ತಾರೆ. ಸಂಪ್ರದಾಯ ಉಳಿಲಿ ಅಂತ ಅಷ್ಟೇ. ಓಕೆ, ಅವ್ರು ಮಾಡ್ತಾರೆ, ಅವ್ರು ಮಾಡ್ಕೊಂಬೇಕು ಅಷ್ಟೇ. 72 ದೇವರಾಜಸ್ನವರು ಮುಖ್ಯಮಂತ್ರಿ ಆದ್ಮೇಲೆ ಇದನ್ನ ಅದ್ದೂರಿಯಾಗೆ ಮಾಡ್ನ ಅನ್ಬಿಟ್ಟು ಅರಮನೆಯಿಂದ ಚಿಂದಂಬಾರಿ ತಕೊಂಡು ಮೆರವಣಿಗೆ ಹೋಗ್ತಾರೆ. ಕೂರ್ಸೋದು ಯಾರನ್ನ? ಹೋರಾಟಗಾರರು ಕನ್ನಡಾಂಬೆ ಕೂರಿಸಿದ್ರು ಭುವನೇಶ್ವರಿನ, ಇವರು ನಾಗರಿಕರು ಭಾರತ ಮಾತೆ ಕೂರಿಸಿದ್ರು. ಏ ಯಾರು ಬೇಡ, ಚಾಮುಂಡಿ ಈಗಾಗಲೇ ಚಾಮುಂಡಮ್ಮ ನಮ್ ನಾಡ್ದೆ ಅಂತೆ ಚಾಮುಂಡಿ ಕೂರಿಸಿ ಮೆರವಣಿಗೆ ಮಾಡಿದ್ರು ಒಂದೇ ದಿನ. ಅದು ಕಂಟಿನ್ಯೂ ಆಗಿ ಬಂದ್ಬಿಡ್ತು. ಮೈಸೂರು ನಗರಕ್ಕೆ ಪ್ರವಾಸೋದ್ಯಮದ ದೃಷ್ಟಿಯಿಂದ ಇದು ಒಂದೇ ಒಂದು ಕಾರ್ಯಕ್ರಮ. ಸರ್ಕಾರ ತಿಳ್ಕೊಳ್ಳಿ ಬರ್ತದೆ, ಯಾವ ಹಬ್ಬವನ್ನು ಆಚರಿಸೋದಿಲ್ಲ. ಹಿಂದೂ ಮುಸ್ಲಿಮು ಕ್ರಿಶ್ಚಿಯನ್ನು ಯಾರ್ದೇ ಹಾಕೊಡ್ಲಿ, ಯಾವ ಹಬ್ಬವನ್ನು ಆಚರಿಸಂಗಿಲ್ಲ. ಇದು ಆಕರ್ಷಕ ಮೆರವಣಿಗೆ ಪ್ರವಾಸೋದ್ಯಮ ದೃಷ್ಟಿಯಿಂದ, ಜೊತೆ ಸಂಪ್ರದಾಯ ಹೆರಿಟೇಜ್ ಅದು ಇದೆಲ್ಲ ಹೇಳ್ತಾರೆ. ದಶಮ ಕೃಷ್ಣ ಇದಾಗ ನಿಂತೋಗಿತ್ತು, 2 ವರ್ಷ ಇದು ಬರಗಾಲ ಬಂದಾಗ ನಿಂತೋಗಿತ್ತು ಮೆರವಣಿಗೆ. ಇಲ್ಲಿ ಸರ್ಕಾರಕ್ಕೂ ಇದು ಪ್ರವಾಸೋದ್ಯಮದ ದೃಷ್ಟಿಯಿಂದ ಮಾಡ್ತಾ ಇರುವಾಗ ನಿಲ್ಲಿಸ್ಕೊಳ್ತು, ಇಷ್ಟು ತೊಂದರೆ ಇದೆ ಬೇಡ, ಇಷ್ಟು ಜನ ಸಾಹಿತ್ಯರೇ ಬೇಡ, ಏನು ಇವರು ಅರಮನೆ ಒಳಗೆ ಏನಾಚರಿಸ್ಕೊತಾರೆ ಅವ್ರ ಹಣೆ ಬರೋ, ಅದು ಕೌಟುಂಬಿಕ ಆಚರಣೆ. ನಾಳಿದ್ದು ನಿಮ್ಮನೆ ನಮ್ಮನೆಯಲ್ಲಿ ಗೌರಿ ಹಬ್ಬ ಗಣೇಶ ಹಬ್ಬ ಮಾಡದಂಗೆ. ಈ ದಸರಾಕ್ಕೂ ಸರ್ಕಾರಕ್ಕೆ ಸಂಬಂಧ ಇಲ್ಲ, ಸ್ಪಷ್ಟವಾಗಿ ಹೇಳ್ತೀನಿ, ಸಂಬಂಧವೇ ಇಲ್ಲ. ಇಲ್ಲಿ ಇಂಥ ತುರ್ತು ಸಮಯದಲ್ಲಿ ಮಾಡೋದೇನು? ಆಮೇಲೆ ಇವ್ರು ಹೇಳೋದು ಸರಳ ದಸರಾ ಮಾಡೋದು ಅಷ್ಟೇ, 7 ಕೋಟಿ 8 ಕೋಟಿ ಖರ್ಚು ಮಾಡ್ತಾರೆ. ಅದ್ರ ನೆಪದಲ್ಲಿ ಏನಾಗುತ್ತೆ ಅಂದ್ರೆ, ಎಂ ಎಲ್ ಎಗಳು ಮತ್ತು ಮಂತ್ರಿಗಳು ಪ್ರಚಾರ ಮಾಡ್ಕೊಳ್ಳಕ್ಕೆ ಬೇಕಾದಷ್ಟು ಅವಕಾಶ ಇದೆ, ದುಡ್ಡು ತಿನ್ನಕ್ಕೆ ಬೇಕಾದಷ್ಟು ಅವಕಾಶ ಇದೆ. ಖಂಡಿತ ಖಂಡಿತ. ಪಕ್ಷದ ಕಾರ್ಯಕರ್ತರು ವಾಸ್ತವ ಕೊನೆಯದಾಗಿ ಹೇಳ್ತೀನಿ, ಅವ್ರು ತೃಪ್ತಿ ಪಡಿಸ್ಬೇಕಲ್ವಾ? ಹೌದು ಹೌದು ಹೌದು. ಇಂಥದಲ್ಲಿ ಒಂದು 15-20-25 ಕಂಪ್ನಿ ಮಾಡ್ತಾರೆ, ಒಂದ್ ಕಂಪ್ನಿ 100 ಜನ ಆಗ್ತಾರೆ. ನೀವು ಲೆಟ್ರೈಟ್ ಮಾಡ್ಕೊಂಡು ಮಿಂಚ್ರಯ್ಯ, ನೀವನು ಓಡಾಡಿ ಜೋರಾಗಿ, ಆಮೇಲೆ ಸಾಕಷ್ಟು ಬಿಸ್ಕತ್, ಬ್ರೆಡ್ ಬನ್ನು, ಕಾಫಿ ಕುಡಿರಿ, ಈ ತರ ಹೇಳ್ತಾರೆ. ನೀವು ಅಲ್ಲ ಈ ತರ ಮಾಡಿ ಸಂಬಂಧ ಇಲ್ಲ. ಅವ್ರು ಇವ್ರನ್ನ ತೃಪ್ತಿ ಪಡಿಸೋದಿಕ್ಕೆ, ಪಕ್ಷದ ಕಾರ್ಯಕರ್ತರನ್ನ ತೃಪ್ತಿ ಪಡಿಸೋದಿಕ್ಕೆ ಈ ನೆಪವನ್ನ ಬಳಸ್ತಾರೆ. ಅವ್ರು ಮುಂಚೋದು ಇದ್ದೇ ದಿನಗಳಿಗಾನೆ. ಸಂಬಂಧವಿಲ್ಲದ ಕಾರ್ಯಕ್ರಮವನ್ನು ಯಾಕೆ ಮಾಡ್ತೀರಿ? ಎಸ್ ಖಂಡಿತ ಖಂಡಿತ ಸರ್. ಥ್ಯಾಂಕ್ ಯು ಸರ್, ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದಕ್ಕೆ.